ಪ್ರಾಯೋಜಕರು ಅಮೃತೋನಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಮಾನ್ಯವಾಗಿ ಅಮೆರಿಕವನ್ನ ಉದ್ಯೋಗದಾತ ದೇಶ, ಅಮೆರಿಕದ ಕಂಪನಿಗಳಿಂದ ಭಾರತದ ಪ್ರತಿಭಾವಂತರಿಗೆ ಉದ್ಯೋಗ ಸಿಗ್ತಾ ಇದೆ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಆದ್ರೆ ಇದಕ್ಕೆ ಈಗ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಭಾರತದೊಂದಿಗಿನ ವ್ಯವಹಾರದಿಂದ ನಮ್ಮೊಂದಿಗೆ ಡೀಲ್ ಮಾಡಿದ್ದಕ್ಕೆ ಅಮೆರಿಕದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಯಾಗಿದೆ. ಸ್ವಲ್ಪ ಅಲ್ಲ, ಎಷ್ಟಂತ ಹೇಳ್ತೀವಿ. ಭಾರತದ ಜೊತೆಗಿನ ವಿಮಾನ ಅಗ್ರಿಮೆಂಟ್ನಿಂದಾಗಿ ಅಮೆರಿಕದಲ್ಲಿ 10 ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತೆ ಅಂತ ಖುದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಾಟಾ ಮಾಲೀಕತ್ವದ ಏರ್ ಇಂಡಿಯಾ ಹಾಗೂ ಬೋಯಿಂಗ್ ನಡುವೆ 220 ವಿಮಾನಗಳ ಖರೀದಿಗೆ ಅಗ್ರಿಮೆಂಟ್ ಆಯಿತು ಇವತ್ತು. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಕಾಲ್ನಲ್ಲಿ ಮಾತನಾಡಿರುವ ಬೈಡೆನ್, ಇದೊಂದು ಐತಿಹಾಸಿಕ ಒಪ್ಪಂದ, ಉಭಯ ದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿವೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಖರೀದಿ ಒಪ್ಪಂದದಿಂದ ಅಮೆರಿಕದ 44 ರಾಜ್ಯಗಳ ಜನರಿಗೆ ಉದ್ಯೋಗ ಸಿಗುತ್ತೆ. ಇಲ್ಲಿ ಹಲವು ಜಾಬ್ಗಳಿಗೆ 4 ವರ್ಷಗಳ ಡಿಗ್ರಿ ಅಗತ್ಯ ಕೂಡ ಇರೋದಿಲ್ಲ ಅಂತ ಬೈಡೆನ್ ಹೇಳಿದ್ದಾರೆ. ಅಂದರೆ ಪದವೀಧರರಲ್ಲದವರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಡೀಲ್ನಿಂದ ಲಾಭ ಸಿಗುತ್ತೆ, ಜಾಬ್ ಸಿಗುತ್ತೆ ಅಂತ ಬೈಡೆನ್ ಹೇಳಿದ್ದಾರೆ. ಈ ಮೂಲಕ ಅಮೆರಿಕದಲ್ಲಿ ನಮ್ಮ ಟಾಟಾ ಕಂಪನಿಯಿಂದಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ, 10 ಲಕ್ಷ ಉದ್ಯೋಗ ಸೃಷ್ಟಿ. ಅಂದ ಹಾಗೆ ಸ್ನೇಹಿತರೆ, ಟಾಟಾದವರು ಏರ್ ಇಂಡಿಯಾವನ್ನು ಆಧುನೀಕರಣ ಮಾಡಬೇಕು, ವರ್ಲ್ಡ್ ಕ್ಲಾಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. 470 ಹೊಸ ವಿಮಾನಗಳ ಖರೀದಿಗೆ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ. ನಿನ್ನೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಫ್ರಾನ್ಸ್ನ ಏರ್ ಬಸ್ನೊಂದಿಗೆ 250 ವಿಮಾನಗಳ ಆರ್ಡರ್ ನಿನ್ನೆ ಅದು ಫೈನಲೈಸ್ ಆಗಿತ್ತು, ನಿನ್ನೆ ಸೈನ್ ಮಾಡಲಾಗಿತ್ತು ಅಗ್ರಿಮೆಂಟ್ಗೆ. ಇವತ್ತು ಅಮೆರಿಕದ ಬೋಯಿಂಗ್ ಜೊತೆಗೆ 220 ವಿಮಾನಗಳಿಗೆ ಡೀಲ್ ಫೈನಲೈಸ್ ಆಗಿ ಅನೌನ್ಸ್ಮೆಂಟ್ ಆಗಿದೆ, ಒಟ್ಟು 470 ವಿಮಾನಗಳಿಗೆ. 2021-22 ಹಣಕಾಸು ವರ್ಷದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ದೊರೆತ ದೇಣಿಗೆಯ ಪ್ರಮಾಣ ಕಳೆದ 5 ವರ್ಷಕ್ಕೆ ಹೋಲಿಸಿದರೆ 31.50% ಹೆಚ್ಚಳ ಆಗಿದೆ ಅಂತ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಏಡಿಯಾ ಸಂಸ್ಥೆ ವರದಿ ಮಾಡಿದೆ. 2021-22 ದೇಣಿಗೆ ವಿವರಗಳನ್ನು ರಾಷ್ಟ್ರೀಯ ಪಕ್ಷಗಳು ಘೋಷಿಸಿದ್ದು 7,141 ದೇಣಿಗೆದಾರರಿಂದ 780.774 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಇದರಲ್ಲಿ ಅಧಿಕ ಪಾಲು ಅಂದ್ರೆ ಸುಮಾರು 79% ಬಿಜೆಪಿಗೇನೆ ಹೋಗಿದೆ. 4,957 ಜನರಿಂದ 614.63 ಕೋಟಿ ರೂಪಾಯಿ ದೇಣಿಗೆಯನ್ನ ಬಿಜೆಪಿ ಪಡೆದಿದೆ. ಉಳಿದಂತೆ ಕಾಂಗ್ರೆಸ್ 1,255 ಜನರಿಂದ 95.46 ಕೋಟಿ ದೇಣಿಗೆ ಗಳಿಸಿದೆ. ಬಿಜೆಪಿ ಪಡೆದ ದೇಣಿಗೆ ಮೊತ್ತ ಕಾಂಗ್ರೆಸ್, ಎನ್ಸಿಪಿ, ಸಿಸಿಪಿ, ಸಿಪಿಎಂ, ಬಹುಜನ್ ಸಮಾಜವಾದಿ ಪಾರ್ಟಿ, ಎಐಟಿಸಿ ಪಕ್ಷಗಳು ಘೋಷಿಸಿದ ಒಟ್ಟು ಮೊತ್ತಕ್ಕಿಂತ 3 ಪಟ್ಟು ಜಾಸ್ತಿ. ಇದೇ ವೇಳೆ ಬಿಎಸ್ಪಿ ಕಳೆದ 16 ವರ್ಷಗಳಂತೆ ಈ ಬಾರಿ ಕೂಡ 20,000ಕ್ಕಿಂತ ಮೇಲ್ಪಟ್ಟು ಯಾವುದೇ ದೇಣಿಗೆ ಸ್ವೀಕರಿಸಿನೇ ಇಲ್ಲ ಅಂತ ಹೇಳಿದೆ. ಅಂದರೆ ಎಲ್ಲ ಕ್ಯಾಶಲ್ಲಿ ಅನ್ನೋ ರೀತಿಯಲ್ಲಿ. ಅಂದಹಾಗೆ 2020-21 ಬಿಜೆಪಿಗೆ 477.55 ಕೋಟಿ ದೇಣಿಗೆ ಬಂದಿತ್ತು. ಆದರೆ ನೆಕ್ಸ್ಟ್ ಇಯರ್ 2021-22 ಈ ಪ್ರಮಾಣ 28.71% ರೈಸ್ ಆಗಿದೆ. 2019-20ಕ್ಕೆ ಹೋಲಿಸಿದ್ರೆ 14.49% ಹೆಚ್ಚಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸುರಕ್ಷಿತ ಡಿಜಿಟಲ್ ಪೇಮೆಂಟ್ ಹಾಗೂ ವಹಿವಾಟಿಗಾಗಿ ಭಾರತದಲ್ಲಿ ಅಳವಡಿಸಿಕೊಳ್ಳಲಾಗಿರೋ ಎಲ್ಲರೂ ಯೂಸ್ ಮಾಡ್ತಿರೋ UPI, ನೀವು ಫೋನ್ಪೇ, ಗೂಗಲ್ ಪೇ, ಆ ಪೇ, ಇ ಪೇ, ಪೇಪೇ ಅಂತ ಸುಮಾರೆಲ್ಲ ಯೂಸ್ ಮಾಡ್ತಿದ್ದೀವಲ್ಲ ನಾವು, ಅದೆಲ್ಲವೂ ಕೂಡ ವರ್ಕ್ ಆಗೋದು UPI ಪ್ಲಾಟ್ಫಾರ್ಮ್ ಮೇಲೆ, ಭಾರತ ಸರ್ಕಾರದ UPI ಪ್ಲಾಟ್ಫಾರ್ಮ್ ಮೇಲೆ. NPCI ಅನ್ನೋ ಒಂದು ಕಂಪನಿ ಇದೆ, ಅದು ಕೂಡ ಭಾರತ ಸರ್ಕಾರದೇ. ಅವರು UPIಯನ್ನು ಮೇಂಟೈನ್ ಮಾಡ್ತಿರೋದು, ನಿರ್ಮಾಣ ಮಾಡಿರೋದು. ಈಗ ಈ UPIಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಆನ್ಲೈನ್ ಮೂಲಕ ಸೇಫ್ ಆಗಿ ಹಣ ವರ್ಗಾವಣೆ ಮಾಡಬಹುದಾದ ಕಾರಣ UPIನ ಈಗಾಗಲೇ ಹಲವು ರಾಷ್ಟ್ರಗಳು ಅಳವಡಿಸಿಕೊಂಡಿವೆ. ಇದೀಗ ಶೀಘ್ರದಲ್ಲಿ ಇನ್ನೂ 13 ರಾಷ್ಟ್ರಗಳು UPIನ ಅಳವಡಿಸಿಕೊಳ್ತಾ ಇವೆ ಅಂತ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮೊದಲು ಸಿಂಗಾಪುರ್ನಲ್ಲಿ UPI ಜಾರಿಗೆ ಬರುತ್ತೆ, ನಂತರ ಉಳಿದ ರಾಷ್ಟ್ರಗಳು ಅಳವಡಿಸಿಕೊಳ್ಳಲಿವೆ ಅಂತ ಕೇಂದ್ರ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಧಾನಿ ದಿಲ್ಲಿ ಹಾಗೂ ಮುಂಬೈನಲ್ಲಿರೋ BBC ಕಚೇರಿಗಳಲ್ಲಿ ಆದಾಯ ತೆರಿಗೆ ಇಲಾಖೆಯ ಸಮೀಕ್ಷೆ 2ನೇ ದಿನ ಕೂಡ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ BBC ತನ್ನ ಸಿಬ್ಬಂದಿಗೆ IT ಅಧಿಕಾರಿಗಳಿಗೆ ಸಹಕರಿಸುವುದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. ನಾವು ಅಧಿಕಾರಿಗಳೊಂದಿಗೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದೀವಿ, ಸಾಧ್ಯವಾದಷ್ಟು ಪರಿಸ್ಥಿತಿ ಬೇಗ ಪರಿಹರಿಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಪ್ರತಿದಿನದ ಹಾಗೆ ನಮ್ಮ ಸುದ್ದಿ ಸಂಸ್ಥೆಯ ಕೆಲಸಗಳು ಮುಂದುವರಿಯಲಿದ್ದು, ಭಾರತದಲ್ಲಿನ ನಮ್ಮ ವೀಕ್ಷಕರ ಸೇವೆಗೆ ನಾವು ಬದ್ಧರಾಗಿದ್ದೀವಿ ಅಂತ BBC ಹೇಳಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅಮೆರಿಕ, BBC ಕಚೇರಿಗಳಲ್ಲಿ IT ಅಧಿಕಾರಿಗಳು ಮಾಡ್ತಿರೋ ಸಮೀಕ್ಷೆ ಬಗ್ಗೆ ನಮಗೆ ಗೊತ್ತಾಗಿದೆ, ಆದರೆ ಈ ಬಗ್ಗೆ ಜಜ್ಮೆಂಟ್ ನೀಡೋ ಪೊಸಿಷನ್ನಲ್ಲಿ ನಾವಿಲ್ಲ ಅಂತ ಹೇಳಿದೆ.
ಇತ್ತ ಬಿಬಿಸಿ ಮೇಲಿನ ಐಟಿ ದಾಳಿಯನ್ನು ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಆ್ಯಂಡ್ ಡಿಜಿಟಲ್ ಅಸೋಸಿಯೇಷನ್ ಖಂಡಿಸಿದೆ. ಇನ್ನೊಂದು ಕಡೆ ದಿಲ್ಲಿ ಸಿಎಂ ಕೂಡ ಬಿಬಿಸಿ ಮೇಲಿನ ಐಟಿ ದಾಳಿಯನ್ನು ಖಂಡಿಸಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ಹಾಗೂ ಸಂಸ್ಥೆಗಳನ್ನು ನಾಶ ಮಾಡಿ ಇಡೀ ದೇಶದ ಜನರನ್ನು ಬಿಜೆಪಿ ತನ್ನ ಗುಲಾಮರನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ದಾರೆ. ಅಂದಹಾಗೆ ಬಿಜೆಪಿ ಸಮರ್ಥನೆಯನ್ನು ಕೊಟ್ಟಿದೆ. ಇವಾಗಿಂದಲ್ಲ ಬಹಳ 16 ವರ್ಷಗಳಿಂದ ಈ ಬಿಬಿಸಿ ಹಾಗೂ ಐಟಿ ಇಲಾಖೆ ನಡುವೆ ಈ ರೀತಿದೆಲ್ಲ ನಡೀತಾ ಇರುತ್ತೆ. ತನಿಖೆ ಚೆಕ್ ಮಾಡೋದು ರೇಡ್ ಇವೆಲ್ಲ ನಡೀತಾನೆ ಇರುತ್ತೆ, ಇದನ್ನು ಹೊಸ್ತಲ್ಲ ಅಂತ ಹೇಳಿದೆ. ಆದರೆ ಸಂದರ್ಭ ಇತ್ತೀಚೆಗಷ್ಟೇ ಬಿಬಿಸಿಯ ಮೋದಿ ಡಾಕ್ಯುಮೆಂಟ್ರಿ ಇಶ್ಯೂ ಆಗಿತ್ತಲ್ಲ ದೊಡ್ಡದು, ಅದರ ಬೆನ್ನಲ್ಲೇ ಇದಾಗಿರುವುದು ಈ ರೀತಿ ದೊಡ್ಡ ಪ್ರಮಾಣದ ತಿಕ್ಕಾಟಕ್ಕೆ ಕಾರಣ ಆಗಿದೆ. ಕೆಲವು ತಿಂಗಳ ಹಿಂದೆ ಬೆಂಗಳೂರಲ್ಲಿ ಅನೇಕ ಗ್ರಾಹಕರು ವಿದ್ಯುತ್ನ ಹಳೆ ಮೀಟರ್ಗಳನ್ನು ಬದಲಿಸಿ ಡಿಜಿಟಲ್ ಮೀಟರ್ ಹಾಕಿಸಿಕೊಂಡಿದ್ರು. ಇದೀಗ ಅವರ ಕರೆಂಟ್ ಬಿಲ್ನಲ್ಲಿ ಗಮನಾರ್ಹ ಬದಲಾವಣೆಯಾಗಿದೆ. ಈ ಮೊದಲು ಬರ್ತಾ ಇದ್ದ ಬಿಲ್ಗಿಂತ 30% ಹೆಚ್ಚು ಬರ್ತಾ ಇದೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ಇತ್ತ ನಮ್ಮ ಮನೆಯಲ್ಲಿ 3 ಜನ ಇದ್ದೀವಿ, ಬೆಳಗ್ಗೆ ಹೋದರೆ ಸಂಜೆನೇ ವಾಪಸ್ ಬರ್ತೀವಿ. ಡಿಜಿಟಲ್ ಮೀಟರ್ ಅಳವಡಿಕೆ ಮೊದಲು 500-600 ರೂಪಾಯಿ ಬರ್ತಾ ಇತ್ತು, ಈಗ 800-900 ರೂಪಾಯಿವರೆಗೆ ಬಿಲ್ ಬರ್ತಾ ಇದೆ ಅಂತ ರಾಜಾಜಿನಗರ ನಿವಾಸಿಯೊಬ್ಬರು ಹೇಳ್ತಾ ಇದ್ದಾರೆ. ಇವರಷ್ಟೇ ಅಲ್ಲ, ಇದರಂತೆ ಸುಮಾರು 70,000-80,000 ದೂರುಗಳು ಬಂದಿವೆ ಅಂತ ಬೆಸ್ಕಾಂನ ಮೂಲಗಳು ಹೇಳಿವೆ. ಇತ್ತ ಡಿಜಿಟಲ್ ಮೀಟರ್ಗಳು ನಿಖರವಾಗಿ ಮಾಪನ ಮಾಡ್ತವೆ, ಈ ಹಿಂದೆ ಸರಿಯಾಗಿ ಮಾಪನ ಆಗ್ತಾ ಇರಲಿಲ್ಲ. 1 ನಿಮಿಷದ ಬಳಕೆಯೆಲ್ಲ ಅವಾಗ ಅದಕ್ಕಿಂತ ಕಮ್ಮಿ ಇದ್ರೆ ಆಗ್ತಾ ಇರಲಿಲ್ಲ, ಈಗ 1 ನಿಮಿಷದ ಬಳಕೆಯನ್ನು ಕೂಡ ಡಿಜಿಟಲ್ ಮೀಟರ್ಗಳು ದಾಖಲು ಮಾಡ್ತಿವೆ. ಹೀಗಾಗಿ 5-10% ಸ್ವಲ್ಪ ಎಕ್ಸ್ಟ್ರಾ ಬಿಲ್ ಬರ್ತಿರಬಹುದು. ಹಾಗಂತ ಇದು ಸುಮ್ಮನೆ ಬರ್ತಾ ಇಲ್ಲ, ಮುಂಚೆ ಸೋರಿಕೆ ಆಗ್ತಾ ಇತ್ತು, ಈಗ ಕರೆಕ್ಟಾಗಿ ಹಿಡಿತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಹೇಳಿದ್ದಾರೆ. ಈಗಾಗಲೇ ನಗರದಲ್ಲಿ ಆಲ್ಮೋಸ್ಟ್ 10 ಲಕ್ಷ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮೀಟರ್ಗಳನ್ನು ಡಿಜಿಟಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮೀಟರ್ಗಳು ರಿಪ್ಲೇಸ್ ಮಾಡಿವೆ. ಇನ್ನು 7 ಲಕ್ಷ ಮೀಟರ್ಗಳನ್ನು ಚೇಂಜ್ ಮಾಡುವ ಪ್ರಕ್ರಿಯೆ ನಡೀತಾ ಇದೆ ಅಂತ ಕೂಡ ಮಾಹಿತಿ ಇದೆ. ಕೇವಲ 10 ಕಿಲೋಮೀಟರ್ ಚಲಿಸೋಕೆ ಸುಮಾರು 1/2 ಗಂಟೆ ತೆಗೆದುಕೊಳ್ಳುವಷ್ಟು ಟ್ರಾಫಿಕ್ ಇರೋ ಲಂಡನ್ ವಾಹನ ಚಾಲನೆಯಲ್ಲಿ ವಿಶ್ವದ ಅತಿ ನಿಧಾನಗತಿಯ ನಗರ ಅಂತ ಕರೆಸಿಕೊಂಡಿದೆ. ನಗರದ ಮಧ್ಯಭಾಗದಲ್ಲಿ 10 ಕಿಲೋಮೀಟರ್ ದೂರ ಕ್ರಮಿಸೋಕೆ 36:20 ತೆಗೆದುಕೊಂಡಿರುವುದಾಗಿ ಸಂಸ್ಥೆಯೊಂದು ಹೇಳಿದೆ. ಒಟ್ಟು 56 ದೇಶಗಳ 389 ನಗರಗಳಲ್ಲಿ ಕಳೆದ ವರ್ಷ ಈ ಸರ್ವೆ ಮಾಡಲಾಗಿದ್ದು 2ನೇ ಪ್ಲೇಸ್ನಲ್ಲಿ ಬೆಂಗಳೂರು ಸ್ಥಾನವನ್ನು ಪಡೆದಿದೆ. ಬೆಂಗಳೂರಲ್ಲಿ ಇವರ ಪ್ರಕಾರ 10 ಕಿಲೋಮೀಟರ್ ದೂರ ಕ್ರಮಿಸೋಕೆ 29:10 ಬೇಕು ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಲಾಕ್ಡೌನ್ ಆದಾಗಲೂ ಅಥವಾ ರಾತ್ರಿ ಲೇಟ್ ನೈಟ್ ಅಥವಾ ಬೆಳಗಿನ ಜಾವ ಓಡಾಡಿರ್ಬೇಕು ಇವರು. ಬೆಂಗಳೂರಲ್ಲಿ ಎಲ್ಲಿ ಹೋಗೋಕ್ಕಾಗತ್ತೆ 10 ಕಿಲೋಮೀಟರ್ನ 29 ನಿಮಿಷದಲ್ಲಿ? ಆ ಟ್ರಾಫಿಕ್ ಟೈಮ್ನಲ್ಲಿ ಈಗ ಬೆಳಗ್ಗೆ 8-9 ಗಂಟೆ 10 ಗಂಟೆ ಆ ಟೈಮ್ನಲ್ಲಿ, ಸಂಜೆ 4-5 ಗಂಟೆ 6 ಗಂಟೆ 7 ಗಂಟೆ ಟೈಮ್ನಲ್ಲಿ ಹೋದರೆ ಮುಗದೇ ಹೋಯಿತು, 1 ಗಂಟೆನೇ ಬೇಕಾಗುತ್ತೆ 10 ಕಿಲೋಮೀಟರ್ ಹೋಗಲಿಕ್ಕೆ. 29 ನಿಮಿಷ ಅಂತೂ ಬಹಳ ಕನಸಿನ ಮಾತು, ಬಹಳ ಕಷ್ಟ. ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ನೈಟ್ ಇಂಥ ಟೈಮ್ನಲ್ಲಿ ಆಗಿರ್ಬೋದು, ಅದು ಲಾಕ್ಡೌನ್ ಟೈಮ್ನಲ್ಲಿ ಆಗಿರ್ಬೋದು. ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ಕಾಂತಾರ ಸಿನಿಮಾದಿಂದ ವಿಶ್ವಮಟ್ಟದಲ್ಲಿ ಮನ್ನಣೆ ಸಿಗ್ತಾ ಇದೆ. ಇದೀಗ ದಾದಾ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಪ್ರಶಸ್ತಿ ಘೋಷಣೆಯಾಗಿದ್ದು ಅತ್ಯಂತ ಭರವಸೆಯ ನಟ ಪ್ರಶಸ್ತಿಗೆ ರಿಷಬ್ ಭಾಜನರಾಗಿದ್ದಾರೆ. ಅಂದಹಾಗೆ ಇದು ಭಾರತ ಸರ್ಕಾರ ಕೊಡೋ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯಲ್ಲ, ಖಾಸಗಿ ಸಂಸ್ಥೆಯೊಂದು ಕೊಡೋ ಪ್ರಶಸ್ತಿ ಇದು. ಹೆಸರು ಸ್ವಲ್ಪ ಸಿಮಿಲರ್ ಇದೆ ಅಷ್ಟೇ. ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ರಾಜ್ಯ ಸರ್ಕಾರದ ಮೇಲೆ ಕಾಂಗ್ರೆಸ್ ಭಾರಿ ಆರೋಪ ಮಾಡಿದೆ. ಸರ್ಕಾರದಿಂದ 1,000 ಕೋಟಿ ಟೆಂಡರ್ ಹಗರಣವಾಗಿದೆ. ಒಂದೇ ದಿನ 18,000 ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಆಗಿದೆ. ಇದರ ನೇತೃತ್ವವನ್ನು ಸಿಎಂ ಬಸವರಾಜ ಬೊಮ್ಮಾಯಿಯವರೇ ವಹಿಸಿಕೊಂಡಿದ್ದಾರೆ ಅಂತ ವಿಪಕ್ಷ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಈ ಹಗರಣವನ್ನು ಕೋರ್ಟ್ಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಆಧಾರ ಇಲ್ಲದೆ ಮಾತಾಡಬೇಡಿ, ದಾಖಲೆ ಇಟ್ಕೊಂಡು ಬನ್ನಿ, ಸುಮ್ಮನೆ ಗಾಳಿಲಿ ಗುಂಡಾರಿಸಬೇಡಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಆರೋಪಕ್ಕೆ ಪೂರಕವಾಗುವಂಥ ಘಟನೆ ಇತ್ತೀಚೆಗೆ ಆಗಿತ್ತು. ಒಂದು ಬಿಜೆಪಿ ಶಾಸಕ ಗುಳ್ಳೆಟ್ಟಿ ಶೇಖರ್ ಈ KBJNL, VGJNL, KNNL ಹೀಗೆ ಹಲವು ನೀರಾವರಿ ನಿಗಮಗಳಲ್ಲಿ ಅಕ್ರಮವಾಗಿ ಒಂದೇ ದಿನ 18,000 ಕೋಟಿ ರೂಪಾಯಿಗೆ ನೀಡಿರೋ ಟೆಂಡರ್ ವರ್ಕ್ ಆರ್ಡರ್ಗೆ ನೀಡಿರೋ ಆದೇಶ ರದ್ದುಪಡಿಸಬೇಕು, ಮರು ಟೆಂಡರ್ಗೆ ಆದೇಶ ನೀಡಿರುವುದನ್ನು ರದ್ದು ಮಾಡಬೇಕು ಅಂತ ಪತ್ರವನ್ನು ಬರೆದಿದ್ರು. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಸಿಎಂ ಕುರ್ಚಿಗಾಗಿ ಪೈಪೋಟಿ ತೀವ್ರ ಆಗಿದೆ. ಇನ್ನು ಎಲೆಕ್ಷನ್ನೇ ಆಗಿಲ್ಲ, ಗೆದ್ರೆ ಯಾರು ಸಿಎಂ ಅಂತ ಚರ್ಚೆ ಎಲ್ಲ ಪಕ್ಷಗಳಲ್ಲೂ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ವಿಪರೀತ, ಈಗ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಬಣಗಳು ಸೃಷ್ಟಿಯಾಗಿದೆ ಅಂತ ವರದಿಯಾಗ್ತಾ ಇದೆ. ಕಾಂಗ್ರೆಸ್ ಗೆದ್ರೆ ಒಕ್ಕಲಿಗ ಸಿಎಂ ಆಗಬೇಕು ಅನ್ನೋ ಕೋಟದಲ್ಲಿ DK ಶಿವಕುಮಾರ್, ಇಲ್ಲ ಕುರುಬರಾಗಬೇಕು ಅಂಥೇಳಿ ಸಿದ್ದರಾಮಯ್ಯ, ಜೊತೆಗೆ ಲಿಂಗಾಯತ ಸಿಎಂ ಆಗಬೇಕು ಅಂಥೇಳಿ ಶಾಮನೂರು ಶಿವಶಂಕರಪ್ಪ, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರೆಂಗೂ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ. ರಾಜ್ಯದಲ್ಲಿ ಈ ಬಾರಿಯಾದರೂ ಜಿ ಪರಮೇಶ್ವರ್ ಅವರನ್ನ ಮಾಡೋ ಮೂಲಕ ದಲಿತ ಸಿಎಂ ಮಾಡಬೇಕು ಅನ್ನೋದು ಇನ್ನೊಂದು ಗ್ಯಾಂಗ್. ಈ ರೀತಿ ಬೇರೆ ಬೇರೆ ಗ್ರೂಪ್ಗಳು ಬೇರೆ ಬೇರೆ ಜಾತಿಯನ್ನು ಮುಂದಿಟ್ಟುಕೊಂಡು
ಇಡೀ ಜಾತಿಯನ್ನು ಗುತ್ತಿಗೆ ತಗೊಂಡಿದ್ದಾರೆ ಈ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಇಂತಿಂಥ ವ್ಯಕ್ತಿಗೆ ಪೋಸ್ಟ್ ಕೊಡಿ ಅಂತ ಹೇಳಿ ಚರ್ಚೆಯನ್ನು ಶುರು ಮಾಡಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ ಒಂದು ಸಿದ್ಧಾಂತ ಅಥವಾ ಒಂದೇ ಗ್ರೂಪ್ನಿಂದ ದೇಶವನ್ನು ನಿರ್ಮಾಣ ಮಾಡೋಕ್ಕಾಗಲಿ ಅಥವಾ ವಿನಾಶ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ ಅಂತ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಗವತ್, ಪ್ರಪಂಚದ ಉತ್ತಮ ದೇಶಗಳು ಎಲ್ಲ ರೀತಿಯ ಆಲೋಚನೆಗಳನ್ನು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಹೊಂದಿವೆ, ಈ ಬಹುತ್ವದ ವ್ಯವಸ್ಥೆಗಳೊಂದಿಗೆ ಅವು ಬೆಳೆಯುತ್ತವೆ ಅಂತ ಹೇಳಿದ್ದಾರೆ. ಈ ಮೂಲಕ ಇತ್ತೀಚಿನ ದಿನಗಳಲ್ಲಿ RSSನ ಟೋನ್ ಸಿಕ್ಕಾಪಟ್ಟೆ ಬದಲಾಗಿದೆಯಲ್ಲ, ಅದು ಕಂಟಿನ್ಯೂ ಆಗಿದೆ. ಈ ಎಲ್ಲರನ್ನ ಒಳಗೊಳ್ಳುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಇದು ಅದರ ಮುಂದುವರೆದ ಭಾಗ ಥರ ಇದೆ ಈ ಹೇಳಿಕೆ ಕೂಡ. ಭಾರತೀಯ ಸೇನೆಯಲ್ಲಿ ಮುಸ್ಲಿಮರಿಗೆ 30% ಮೀಸಲಾತಿ ಕೊಡಬೇಕು ಅಂತ ಅವರು ಲೀಡರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿತೀಶ್ ಕುಮಾರ್ ಪಾರ್ಟಿಯವರು, ಅವರ ಹೆಸರು ಗುಲಾಂ ರಸೂಲ್ ಬಲ್ಯಾವಿ ಅಂತ, ಬಿಹಾರದ JDU ಲೀಡರ್, ಈಗ ಕಾಂಟ್ರವರ್ಸಿ ಆಗಿದೆ ಅವರ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಉಗ್ರರನ್ನು ಫೇಸ್ ಮಾಡೋಕ್ಕೆ ಭಯ ಪಡ್ತಾ ಇದ್ದರೆ 30% ಮುಸ್ಲಿಮರನ್ನು ಸೇನೆಗೆ ಸೇರಿಸ್ಕೊಳ್ಳಿ, ಪಾಕಿಸ್ತಾನದ ಕ್ಷಿಪಣಿಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದ APJ ಅಬ್ದುಲ್ ಕಲಾಂ ಕೂಡ ಒಬ್ಬ ಮುಸ್ಲಿಂ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ JDU ಮುಖ್ಯಸ್ಥ ಹಾಗೂ ಬಿಹಾರ CM ನಿತೀಶ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರ ಪಾರ್ಟಿ ಕೂಡ ಈ ಬಲ್ಯಾವಿ ಹೇಳಿಕೆಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ವಂಚನೆ ಆರೋಪ ಫೇಸ್ ಮಾಡ್ತಿರೋ ಶ್ರೀ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಸಂಸ್ಥೆ ಕೇಸನ್ನ CBIಗೆ ಹಸ್ತಾಂತರ ಮಾಡಲಾಗುತ್ತೆ ಅಂತ ಸಹಕಾರ ಸಚಿವ ST ಸೋಮಶೇಖರ್ ಹೇಳಿದ್ದಾರೆ. ಈ ಬ್ಯಾಂಕ್ ಹಗರಣದ ತನಿಖೆಯನ್ನು CBIಗೆ ವಹಿಸುವ ನಿಟ್ಟಿನಲ್ಲಿ ಎಲ್ಲ ತಯಾರಿ ನಡೆದಿದೆ, ಶೀಘ್ರದಲ್ಲಿ ಗೃಹ ಸಚಿವಾಲಯ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಅವರು ಹೇಳಿದ್ದಾರೆ. ವಿಜ್ಞಾನಿಗಳು ಪುರುಷ ಗರ್ಭ ನಿರೋಧಕ ಮಾತ್ರೆಯನ್ನು ಡೆವಲಪ್ ಮಾಡಿದ್ದು ಕ್ಲಿನಿಕಲ್ ಟ್ರಯಲ್ಗೆ ಮುಂದಾಗಿದ್ದಾರೆ. ಈ ಮಾತ್ರೆಗಳನ್ನು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದ್ದು ಬೇಕಾದ ರಿಸಲ್ಟ್ ಸಿಕ್ಕಿದೆ, ಹೀಗಾಗಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಿ ಸೈಡ್ ಎಫೆಕ್ಟ್ ಹಾಗೂ ರಿಸಲ್ಟ್ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಂದಹಾಗೆ ಇದುವರೆಗೂ ಗರ್ಭ ನಿರೋಧಕಕ್ಕೆ ಪುರುಷರಿಗೆ ವ್ಯಾಸೆಕ್ಟಮಿ ಅಂದರೆ ಆಪರೇಷನ್ ಮೂಲಕ ಮಕ್ಕಳಾಗದ ರೀತಿ ಮಾಡಿಕೊಳ್ಳೋದು ಮತ್ತು ಕಾಂಡೋಮ್ ಮಾತ್ರ ಆಪ್ಷನ್ ಆಗಿತ್ತು. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಪಿಲ್ ಅಂದರೆ ಮಾತ್ರೆಯನ್ನು ಡೆವಲಪ್ ಮಾಡಲಾಗ್ತಿದೆ. ಅಂದಹಾಗೆ ಈ ಹಿಂದೆ ಕೂಡ ಪುರುಷ ಗರ್ಭ ನಿರೋಧಕ ಮಾತ್ರೆಗಳನ್ನು ಡೆವಲಪ್ ಮಾಡಿದ್ರೂ ಬೇಕಾದ ರಿಸಲ್ಟ್ ಸಿಕ್ಕಿರಲಿಲ್ಲ. ಈಗಲೂ ಕೂಡ ಎಂಥ ಒಳ್ಳೆ ರಿಸಲ್ಟೇ ಸಿಕ್ಕಿರಲಿ ಅದನ್ನು ಪುರುಷ ಮಹಾಶಯರು ಯೂಸ್ ಮಾಡಲ್ಲ, ಹೆಚ್ಚಿನವರು ಮಾಡಲ್ಲ. ಯಾಕಂದರೆ ಭಯ, ತಾತ್ಕಾಲಿಕವಾಗಿ ಆಗೋ ಎಫೆಕ್ಟ್ ಪರ್ಮನೆಂಟ್ ಆಗಿಬಿಟ್ಟೆ ಅನ್ನೋ ಭಯದಲ್ಲೇ ತುಂಬ ಜನ ಅದು ಎಂಥ ರಿಸಲ್ಟೇ ಬಂದರೂ ಕೂಡ ಯೂಸ್ ಮಾಡೋದು ಡೌಟ್ ಇದೆ. ಅದಕ್ಕೋಸ್ಕರ ಗರ್ಭ ನಿರೋಧಕ ಸಿಸ್ಟಮನ್ನು ಬಳಸೋದು, ಸರ್ಜರಿ ಇತ್ಯಾದಿ ಎಲ್ಲವೂ ಕೂಡ ಮಹಿಳೆಯರ ಜವಾಬ್ದಾರಿ ರೀತಿ ಆಗೋಗಿದೆ ಭಾರತದಲ್ಲಿ. ದಿಲ್ಲಿ ಶ್ರದ್ಧಾ ಹತ್ಯೆ ಪ್ರಕರಣ ರೀತಿಯಲ್ಲೇ ಮತ್ತೊಂದು ಹತ್ಯೆ ಕೇಸ್ ಬೆಳಕಿಗೆ ಬಂದಿದೆ, ಇದು ಕೂಡ ದಿಲ್ಲಿಯಲ್ಲಿ ಆಗಿದೆ. ಸಾಹಿಲ್ ಗೆಹ್ಲೋಟ್ ಅನ್ನೋ ಯುವಕ ತನ್ನ ಲಿವಿನ್ ಗರ್ಲ್ಫ್ರೆಂಡ್ ನಿಕ್ಕಿ ಯಾದವ್ಳನ್ನು ಹತ್ಯೆ ಮಾಡಿ ಮನೆಯಲ್ಲೇ ಫ್ರಿಡ್ಜ್ನಲ್ಲಿ ಇಟ್ಕೊಂಡಿದ್ದ ಅನ್ನೋ ವಿಚಾರ ಗೊತ್ತಾಗಿದೆ. ಪರಸ್ಪರ ಪ್ರೀತಿಸಿದ ಸಾಹಿಲ್ ಬೇರೊಬ್ಬನ ಜೊತೆಗೆ ವಿವಾಹ ಮಾಡಿಕೊಳ್ಳೋಕೆ ತಯಾರಿ ಮಾಡಿದ್ದ, ನಿಕ್ಕಿ ಗಲಾಟೆ ಮಾಡಲು ಆಗ ತನ್ನ ಮದುವೆಗೆ ಅಡ್ಡಿ ಮಾಡಬಹುದು ಈಕೆ ಅನ್ನೋ ಭಯದಿಂದ ಈ ಹತ್ಯೆ ಮಾಡಿದಾನಂತೆ. ಜೊತೆಗೆ ಹತ್ಯೆ ಮಾಡಿದ ದಿನವೇ ಬೇರೊಬ್ಬ ಯುವತಿಯೊಂದಿಗೆ ಮದುವೆ ಕೂಡ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಇನ್ನು ಆರೋಪಿ ಸಾಹಿಲ್ ಅನ್ನ ಅರೆಸ್ಟ್ ಮಾಡಿದ್ದು ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ ಅಂತ ಪೊಲೀಸರು ಹೇಳಿದ್ದಾರೆ. ಪಾಕಿಸ್ತಾನ ಇಬ್ಬರು ಭಾರತೀಯ ಕೈದಿಗಳನ್ನು ಬಿಡುಗಡೆ ಮಾಡಿದೆ. ಅಟಾರಿ ವಾಘಾ ಬಾರ್ಡರ್ ಮೂಲಕ ಭಾರತ ಅವರನ್ನು ಸ್ವೀಕರಿಸಿದೆ. ಬಿಡುಗಡೆಯಾಗಿರೋ ಕೈದಿಯೊಬ್ಬ ಪಾಕ್ ಜೈಲಿನಲ್ಲಿರೋ ಭಾರತೀಯರ ಸ್ಥಿತಿ ಶೋಚನೀಯವಾಗಿದೆ ಅಂತ ಹೇಳಿದ್ದಾರೆ. ನಾನಿದ್ದ ಜೈಲಿನಲ್ಲಿ ಇನ್ನೂ 700 ಭಾರತೀಯರಿದ್ದಾರೆ, ಅವರಿಗೆ ಹುಚ್ಚಿಡ್ದಂಗಾಗಿ ಅಳ್ತಾ ಇದ್ದಾರೆ, ಅವರ ಸ್ಥಿತಿಯನ್ನು ವಿವರಿಸೋಕೆ ಸಾಧ್ಯ ಇಲ್ಲ, ಅವರು ಆದಷ್ಟು ಬೇಗ ಅಲ್ಲಿಂದ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಕೆನಡಾದ ಮೆಸಿಸಾಗಾದಲ್ಲಿ ರಾಮ ಮಂದಿರವನ್ನು ವಿರೂಪ ಮಾಡಲಾಗಿದ್ದು ಗೋಡೆಗಳ ಮೇಲೆ ಭಾರತ ವಿರೋಧಿ ಘೋಷಣೆಗಳನ್ನು ಬರೆಯಲಾಗಿದೆ. ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಟೊರಾಂಟೋದಲ್ಲಿರುವ ಭಾರತದ ರಾಯಭಾರ ಕಚೇರಿ ಇದನ್ನು ಖಂಡಿಸಿ ತಕ್ಷಣವೇ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದೆ. ದುಷ್ಕರ್ಮಿಗಳು ಮಂದಿರದ ಮೇಲೆ ಭಾರತ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನು ಬರೆದು ಖಲಿಸ್ತಾನಿ ಉಗ್ರ ಬಿಂದ್ರನ್ ವಾಲೆ ಪರ ಘೋಷಣೆಗಳನ್ನು ಬರೆದಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಆಸ್ಟ್ರೇಲಿಯಾವನ್ನು ಹೀನಾಯವಾಗಿ ಸೋಲಿಸಿದ ಟೀಂ ಇಂಡಿಯಾ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ದೊಡ್ಡ ಮೈಲುಗಲ್ಲನ್ನು ಸಾಧಿಸಿದೆ. ಮೊದಲ ಟೆಸ್ಟ್ನಲ್ಲಿ ಭರ್ಜರಿ ಗೆಲುವಿನ ಬಳಿಕ ಭಾರತ ಈಗ ವಿಶ್ವದ ನಂಬರ್ 1 ಟೆಸ್ಟ್ ಟೀಂ ಎನಿಸಿಕೊಂಡಿದೆ. ಟೀಂ ಇಂಡಿಯಾ ಈ ಹಿಂದೆ ಏಕದಿನ ಮತ್ತು T20 ಮಾದರಿಯಲ್ಲಿ ನಂಬರ್ 1 ಆಗಿತ್ತು, ಈಗ ರೋಹಿತ್ ಬೆಳಗಾ ಟೆಸ್ಟ್ನಲ್ಲೂ ಕೂಡ ನಂಬರ್ 1 ಆಗಿದೆ. ಇದರೊಂದಿಗೆ ಟೀಂ ಇಂಡಿಯಾ ಎಲ್ಲ 3 ಫಾರ್ಮ್ಯಾಟ್ಗಳಲ್ಲೂ ಕೂಡ ನಂಬರ್ 1 ಟೀಮ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇನ್ನು ಮುಂಬರೋ ಮಹಿಳಾ IPLನಲ್ಲಿ RCB ಮಹಿಳೆಯರ ತಂಡದ ಮೆಂಟರ್ ಆಗಿ ಟೆನಿಸ್ ತಾರೆ ಸಾನಿಯಾ ಮಿರ್ಜಾರನ್ನು ನೇಮಿಸಲಾಗಿದೆ. ಕಳೆದ ವರ್ಷ ಮಂಗಳೂರಿನಲ್ಲಿ ಆಟೋ ಕುಕ್ಕರ್ ಸ್ಫೋಟ ಮತ್ತು ಕೊಯಮತ್ತೂರಿನ ಕೈಗಾರಿಕಾ ಪ್ರದೇಶದಲ್ಲಿ ಸಂಭವಿಸಿದ ಕಾರು ಸ್ಫೋಟಗಳಿಗೆ ಸಂಬಂಧಪಟ್ಟ ಹಾಗೆ NIA ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಸೇರಿ ದಕ್ಷಿಣ ಭಾರತದ 60 ಕಡೆ ದಾಳಿಗಳನ್ನು ಮಾಡಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 242 ಅಂಕ ಏರಿಕೆ ಕಂಡು
75 ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ 86 ಅಂಕ ಏರಿಕೆ ಕಂಡು 18,011 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಇಳಿಕೆಯಾಗಿ 82 ರೂಪಾಯಿ 81 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 540 ರೂಪಾಯಿ ಕಮ್ಮಿಯಾಗಿ 56,478 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 500 ರೂಪಾಯಿ ಕಮ್ಮಿಯಾಗಿ 51,730 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 431 ರೂಪಾಯಿ ಕಮ್ಮಿಯಾಗಿ 65,411 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.